ಕಾಲೇಜು ಪ್ರಿನ್ಸಿಪಲ್ ಬಳಿ ಲಂಚ ಕೇಳ್ತಾ ಇದ್ದ ಆಡಿಟರ್ ಒಬ್ಬ ಸಿಕ್ಕಿಬಿದ್ದ ಘಟನೆ ಪುತ್ತೂರಲ್ಲಿ ನಡೆದಿದೆ. ಕಾಲೇಜು ಶಿಕ್ಷಣ ಇಲಾಖೆಯ ಆಡಿಟ್ ಸೂಪರಿಂಟೆಂಡೆಂಟ್ ಲೋಕೇಶ್ ಬಂಧನಕ್ಕೆ ಒಳಗಾದ ವ್ಯಕ್ತಿ. ಪುತ್ತೂರಿನ ಬೆಟ್ಟಂಪಾಡಿ ಸರ್ಕಾರಿ ಕಾಲೇಜಿನ ಆಡಿಟ್ ಕ್ಲಿಯರೆನ್ಸ್ಗೆ ಲಂಚ ಕೇಳಿದ್ದ ಲೋಕೇಶ್ 20 ಲಕ್ಷ ಲಂಚ ಕೇಳಿ ಕೊನೆಗೆ 2.5 ಲಕ್ಷ ರೂಪಾಯಿಗೆ ಡೀಲ್ ಮಾಡಿದ್ದ. ಕಾಲೇಜು ಪ್ರಾಂಶುಪಾಲ ಸುಬ್ರಹ್ಮಣ್ಯ ಭಟ್ ಎಸಿಬಿಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಲೆ ಬೀಸಿದ ಎಸಿಬಿ ಅಧಿಕಾರಿಗಳು ಮಂಗಳೂರಿನ ಸುರತ್ಕಲ್ಗೆ ಬಂದು ಹಣ ಸ್ವೀಕರಿಸ್ತಾ ಇದ್ದಾಗ ಲೋಕೇಶ್ನನ್ನು ಬಂಧಿಸಿದ್ದಾರೆ. ಎಸಿಬಿ ಯೋಗೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಒಂದು ಕಾರ್ಯಾಚರಣೆ ಹೇಗೆ ನಡೀತು, ಒಂದು ಲಂಚ್ ತಗೊಳ್ತಾ ಇದ್ದಾಗ ಲೋಕೇಶ್ ಸಿಕ್ಕಿಬಿದ್ದದ್ದು ಹೇಗೆ, ಇದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಯೋಗೀಶ್ ಅವರೇ ನಮಸ್ಕಾರ ಹೇಳಿ. ಏನಂತ ಹೇಳಿದರೆ ಈಗ ಲೋಕೇಶ್ ಅನ್ನೋಂಥ ಆಡಿಟರ್ ಸಿಕ್ಕಿಬಿದ್ದಿರುವಂಥದ್ದು ಲಂಚ ಕೇಳಿಬಿಟ್ಟು, ಕಾರ್ಯಾಚರಣೆ ಯಾವ ರೀತಿ ನಡೀತು, ತಮಗೆ ಯಾವಾಗ ದೂರು ಬಂತು, ಯಾವ ರೀತಿ ಪ್ಲಾನ್ ಮಾಡಿಕೊಂಡ್ರಿ ಇದನ್ನು ಪತ್ತೆ ಹಚ್ಚೋದಕ್ಕೆ? ನಮಸ್ಕಾರ ಮೇಡಮ್, ನಿಮಗೆ ಬಹಳ ಟೈಮಿಂದ ಇದರ ಇನ್ಫಾರ್ಮೇಶನ್ ಇತ್ತು. ಇದರ ಆಡಿಟರ್ ಬಂದು ಆಡಿಟ್ ಮಾಡುವ ಹೆಸರಿನಲ್ಲಿ ಬಹಳಷ್ಟು ಲಂಚ್ ಅನ್ನು ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋ ಬಗ್ಗೆ. ಆಗ ಇತ್ತೀಚೆಗೆ ಬೆಟ್ಟಂಪಾಡಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆಡಿಟ್ಗೆ ಬರ್ತಾರೆ ಅಂತ ಹೇಳೋ ಬಗ್ಗೆ ಅವರ ಇಲ್ಲಿನ ಪ್ರಾಂಶುಪಾಲರು ಒಂದು ದೂರನ್ನ ಕೊಟ್ಟರು ನಮಗೆ ನಿನ್ನೆ ದಿನ ಬೆಳಿಗ್ಗೆ ಬಂದು. ಓಕೆ, ನಿನ್ನೆ ಮಧ್ಯಾಹ್ನದ ಒಳಗೆ 2.5 ಲಕ್ಷ ನಗದನ್ನು ಕೊಡಬೇಕು ಲಂಚದ ರೂಪದಲ್ಲಿ ಅಂತ ಅವರು ಬೇಡಿಕೆ ಇಟ್ಟಿದ್ರು ಲೋಕೇಶ್ ಅಂತ ಹೇಳೋ ಆಡಿಟ್ ಅವರು. ಓಕೆ, ಹಾಗೆ ಅವ್ರು ಮತ್ತೆ ಸಂಜೆ 4 ಗಂಟೆ ವೇಳೆಗೆ ಸುರತ್ಕಲ್ ಹತ್ರ ಬರ್ಲಿಕ್ಕೆ ಹೇಳಿದ್ರು. ಸುರತ್ಕಲ್ ಅಲ್ಲಿ ಒಂದು ಹೋಟೆಲ್ ಹತ್ರ ಅವರ ಖಾಸಗಿ ವಾಹನದಲ್ಲಿ ಬಂದು ಲಂಚ ತಗೊಳ್ಬೇಕಾದ್ರೆ ರೈಡ್ ಮಾಡಿ ಹಿಡಿದಿದ್ವಿ. ನಗದು ಮತ್ತೆ ಆರೋಪಿ ಮತ್ತೆ ವಾಹನ ಎಲ್ಲಾನು ಸೀಜ್ ಮಾಡ್ಕೊಂಡು. ಓಕೆ ಓಕೆ, ಈಗ ಅಮೌಂಟ್ ನ ತಾವು ವಶಪಡಿಸಿಕೊಂಡಿದ್ದೀರಿ, ಮುಂದೆ ಏನಾಗುತ್ತೆ, ಲೋಕೇಶ್ ಗೆ ಯಾವ ರೀತಿ ಅಂದ್ರೆ ಇದು ಶಿಕ್ಷೆ ಆಗುತ್ತೆ ಹೇಗೆ ಅಂತ? ಹೌದು, ಆರೋಪಿನ ವಿಚಾರಣೆಗೆ ಒಳಪಡಿಸಿ ನ್ಯಾಯಾಲಯಕ್ಕೆ ಹಾಜರು ಮಾಡಿದೀವಿ. ಅವರಿಗೆ 15 ದಿನದ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ಕೋರ್ಟ್ ಅಲ್ಲಿ. ಓಕೆ, ನಂತರ ಇವತ್ತು ಅವ್ರ ಮನೆಗೆ ರೈಡ್ ಆಗಿದೆ. ಮನೆಯಲ್ಲಿ ಸಹ ಏನೇನು ಇದೆ ವಿಷಯ ತಿಳ್ಕೊಂಡು ಚರ್ಚೆ ನಡೀತಾ ಇದೆ. ರಾಮನಗರ ಆರೋಹಳ್ಳಿ ಅಂತ ಹೇಳುವಲ್ಲಿ ಅವರು ಮನೆ ಕಟ್ಟಿದ್ದಾರೆ, ಗೋಯು ಬಂಗಲೆ ಅಂತ ಕಟ್ಟಿದ್ದಾರೆ. ಓಕೆ, ಹಾಗೆ ಅಲ್ಲಿ ಸಹ ಅಲ್ಲಿನ ರಾಮನಗರದ ಎಲ್ಲ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಉಳಿದೆಲ್ಲ ಹೆಚ್ಚಿನ ಮಾಹಿತಿಯನ್ನು ಪತ್ತೆ ಮಾಡ್ತಾರೆ. ಓಕೆ, ಈಗ ಲೋಕೇಶ್ ಅವರ ಹಿನ್ನೆಲೆ ಏನಿತ್ತು ಅಂತ ಹೇಳಿ, ಈ ಹಿಂದೆ ಕೂಡ ಅವರು ಈ ರೀತಿ ಲಂಚ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಮಾಹಿತಿಗಳು ಏನಾದರೂ ಲಭ್ಯ ಆಗಿದೆಯಾ ತಮಗೆ, ಅಥವಾ ಇದು ಫಸ್ಟ್ ಟೈಮ್ ಅವರು ಮಾಹಿತಿನ ಕಲೆ ಹಾಕ್ತಾ ಇದ್ದೀವಿ? ಇನ್ನು ನಿನ್ನೆ ಪ್ರಕರಣ ದಾಖಲಾಗಿದೆ ಅಷ್ಟೇ, ಹೆಚ್ಚಿನ ಮಾಹಿತಿನ ಇನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಧನ್ಯವಾದ ಯೋಗೀಶ್ ಅವರೇ ನಮ್ಮ ಕೂಡ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ.